ಆಗಿದ್ದ ಪರಿಣಾಮ ಇವತ್ತು ಆರೋಹಳ್ಳಿ ಕೆರೆ ಕೂಡ ಸುಮಾರು 30 ವರ್ಷಗಳ ಆದ್ಮೇಲೆ ಓಡಿ ಹೋಗಿದ್ದು. ಇವತ್ತು ನಾಗೇನಹಳ್ಳಿ ಮತ್ತು ಆರೋಹಳ್ಳಿಯ ಗ್ರಾಮಸ್ಥರು ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಕೆರೆಗೆ ಗಂಗಾ ಆರತಿಯನ್ನು ಬೆಳಗಿ ದೀಪೋತ್ಸವವನ್ನು ಕೂಡ ಮಾಡಿ ಗ್ರಾಮದ ದೇವರುಗಳ ಮೆರವಣಿಗೆಯನ್ನು ಮಾಡಿ ಇವತ್ತು ಅವರ ಬಂಧು ಬಳಗದವ್ರನ್ನೆಲ್ಲ ಕೂಡ ಕರೆದು ಈ ಒಂದು ಕೆರೆಯನ್ನು ಪೂಜೆ ಮಾಡಿ ಒಂದು ಕೆರೆ ಇತ್ತು ಅಂದರೆ ಅದು ತಳ್ಳಿ ಸಂರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯ ಕೆರೆಯಾಗಿದೆ. ಮತ್ತು ಈ ಕೆರೆ ಒಂದು ಕಾಲದಲ್ಲಿ ಇದನ್ನು ಆಶ್ರಯ ನಿವೇಶನ ಮಾಡಬೇಕು ಅಂತೇಳಿ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಾಗ ನಾಗೇನಹಳ್ಳಿ ನನ್ನ ನೇತೃತ್ವದಲ್ಲಿ ಆರೋಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ 2 ದಿನಗಳ ಕಾಲ ರಸ್ತೆಯನ್ನು ತಡೆ ಮಾಡಿ ಮತ್ತೆ ಈ ಕೆರೆಯನ್ನು ಉಳಿಸ್ಕೊಂಡ್ವಿ. ಈ ಕೆರೆಯನ್ನು ಉಳಿಸ್ಕೊಂಡಿದ್ದ ಪರಿಣಾಮ ಇವತ್ತಿಲ್ಲಿ ಒಂದು ಸುಂದರವಾದಂಥ ಕೆರೆ ನಿರ್ಮಾಣ ಆಗ್ತಾಯಿದೆ. ಇವತ್ತು ಇಲ್ಲಿ ಅನೇಕ ಸೌಲಭ್ಯಗಳನ್ನು ಕೂಡ ನಾವು ಇವತ್ತು ಸರ್ಕಾರದ ಕಡೆಯಿಂದ ಮಾಡಿದ್ದೀವಿ. ಕೆರೆ ಅಭಿವೃದ್ಧಿ ಮಾಡಿದ್ದೀವಿ, ವಾಕಿಂಗ್ ಟ್ರ್ಯಾಕು, ಲೈಟಿಂಗ್ ಬರ್ತಾ ಇದೆ, ಬೆಂಚಸ್ ಹಾಕಿದ್ದೀವಿ. ಇವತ್ತು 16 ಹಳ್ಳಿಗಳಿಗೆ ಇದು ಒಂದು ಆಶ್ರಯ ತಾಣವಾಗಿರ್ತಕ್ಕಂಥ ಈ 6 ಹಳ್ಳಿ ಕೆರೆ ಇನ್ನು ನಿರಂತರವಾಗಿ ಪ್ರತಿ ವರ್ಷನೂ ಕೂಡ ಕೋಡಿ ಹೋಗಂಗಾಗಲಿ ಮತ್ತು ಈ ಗಂಗಾ ಮಾತೆಯನ್ನು ಇವತ್ತು ಏನು ನಾವು ಪೂಜೆ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಹೆಣ್ಣುಮಕ್ಕಳು ಇವತ್ತು ಆರತಿಯನ್ನು ಹೊತ್ಕೊಂಡು ಬಂದು ಭಾಳ ವಿಜೃಂಭಣೆಯಿಂದ ಈ ಪೂಜೆಯನ್ನು ಮಾಡಿದ್ದೀವಿ. ಇಡೀ ಜನ ಎಲ್ಲ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಥರ ಸಂಭ್ರಮ ಎಲ್ಲ ಊರುಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಭಾಳ ವರ್ಷಗಳಾಗಿತ್ತು ನಾವು ಈ ಥರ ಆರತಿಗಳನ್ನೆಲ್ಲ ಬೆಳಗ್ಗೆ ಇದು ನಿರಂತರವಾಗಿ ಆಗಲಿ ಅಂತೇಳಿ ಆ ಗಂಗಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆರೋಹಳ್ಳಿ ಮತ್ತು ನಾಗೇನಹಳ್ಳಿಯ ನಮ್ಮೆಲ್ಲ ಬಂಧು ಭಗಿನಿಯರು ಕೂಡ ದೇವರು ಒಳ್ಳೇದು ಮಾಡಲಿ. ಈ ಕೆರೆ ನಿರಂತರವಾಗಿ ತುಂಬರಿತಾ ಇದೆ, ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮನದಾಳ ಮಾತೇನು ಸರ್? ಸುಮಾರು 20 ವರ್ಷಗಳ ಮೇಲಿನಿಂದ ನಮ್ಮ ಜನಪ್ರಿಯ ಶಾಸಕರು ವಿಶ್ವನಾಥ್ ಸಾಹೇಬರು ಹೇಳದಂಗೆ ಕೆರೆ ತುಂಬಿ ಇದಕ್ಕೆ ಕಲ್ಪಿಸಿದಂಥ ಮಹಾವ್ಯಕ್ತಿಗಳು ಅಂದರೆ ವಿಶ್ವನಾಥ್ ಅವರೇ. ಇವು ಗದ್ದೆಗಳು ತೋಟಗಳು ಎಲ್ಲ ಬೆಳ್ಕೊಂಡಿದ್ದಂಥ ಜಾಗನ ಇವತ್ತು ನೀರು ನಿಲುಗಡೆಗೆ ಸ್ಥಳವೇ ಇರಲಿಲ್ಲ ಅಂಥದ್ದನ್ನು ಅಭಿವೃದ್ಧಿ ಮಾಡಿ ಕೆರೆ ತುಂಬೋ ಥರ ಮಾಡಿ ಇದಕ್ಕೆ ವಾಕಿಂಗ್ಗೆ ರೈಟ್ಗಳೆಲ್ಲ ಹಾಕಿಸೋ ಏರ್ಪಾಟುಗಳು ಮಾಡಿದ್ದಾರೆ. ಕೆರೆಯನ್ನು ಒಂದು ಸುತ್ತು ಸುಮಾರು ಒಂದು 4 ಕಿಲೋಮೀಟರ್ ಆಗುವ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ. 20 ವರ್ಷಗಳಾದಮೇಲೆ ಆವಲಹಳ್ಳಿ, ಆರೋಹಳ್ಳಿ, ನಾಗೇನಹಳ್ಳಿ ಈ 3 ಹಳ್ಳಿಗಳಿಗೂ ಸಹ ಜೀವನಾಡಿ ಈ ಕೆರೆ. ನಾವೆಲ್ಲ ಇಲ್ಲದೂ ಇಲ್ಲೇ ಕೆಲಸಗಳು ಮಾಡಿ ಈ ಸುತ್ತಮುತ್ತು ಎಲ್ಲ ಥರದಲ್ಲಿ ಕೃಷಿ ಅಭ್ಯಾಸಗಳನ್ನ, ಕೃಷಿ ಕಾರ್ಯಗಳನ್ನ ಮಾಡಿರುವಂಥ ವ್ಯಕ್ತಿಗಳು. ನಮ್ಮ ಹೆಣ್ಣುಮಕ್ಕಳು ಇವತ್ತು ಬಂದು ಗಂಗೆಗೆ ಆರತಿ ಬಾಗಿನ ಕೊಟ್ಟು ಈ ಒಂದು ದೀಪೋತ್ಸವವನ್ನು ಮಾಡಿದ್ದಾರೆ. ಇದು ತುಂಬ ಸಂತೋಷವಾದ ವಿಚಾರ. ಏನೇ ಆಗಲಿ ಈ ಒಂದು ಕೆರೆಗೆ ಕಲ್ಪಿಸಿದಂಥ ವಿಶ್ವನಾಥ್ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಇದು ನಮ್ಮ ಹಿಂದೂ ಧರ್ಮದ ಪ್ರತೀಕ. ಈ ರೀತಿ ಕಾರ್ಯಕ್ರಮಗಳು ನಡೆದರೆ ಎಲ್ಲರೂ ಭಾವೈಕ್ಯತೆಯಿಂದ ಬಾಳಿ ಎಲ್ಲ ತರಹದಲ್ಲಿ ಒಕ್ಕೂಟ ನಾವು ಒಂದು ಒಟ್ಟಾಗಿದ್ದೀವಿ ಅಂತ ರೈತರಲ್ಲಿ ಒಮ್ಮತ ಮೂಡಿ ಸಂತೋಷ ಸಡಗರನ್ನು ಕಾಣುವಂಥ ಸಂದರ್ಭಗಳು ಈ ಸಂದರ್ಭಗಳಲ್ಲಿ ನೋಡ್ಬೋದು. ಅದಕ್ಕಾಗಿ ಈ ದಿನ ನಾವು ಸಂತೋಷವಾಗಿ ಎಲ್ಲರೂ ಸೇರಿ ಹೆಣ್ಮಕ್ಕಳು ದೇವ್ರ ಉತ್ಸವ ಎಲ್ಲ ಮಾಡಿದ್ದೀವಿ. ಇವತ್ತು ಆಂಜನೇಯ, ಮಹೇಶ್ವರಮ್ಮ, ಗಂಗೆ ಎಲ್ಲ ತರಹದ ದೇವರುಗಳನ್ನ ನಮ್ಮಲ್ಲಿ ಇಲ್ಲಿ ಉತ್ಸವನೂ ಮಾಡಿದ್ದೀವಿ. ಇದಕ್ಕೆ ಎಲ್ಲ ತರಹದ ಪೂಜಾ ಪುನಸ್ಕಾರಗಳನ್ನ ಮಾಡಿದ್ದಾರೆ. ಇದು ನಮಗೆ ತುಂಬ ಅತ್ಯಂತ ಸಂತೋಷವಾದ್ದು. ಇದೇ ರೀತಿ ವರ್ಷವೂ ಎಲ್ಲರೂ ಸೇರಿ ಈ ಸಡಗರ ಆರಂಭಿಸಿ ಕೆರೆ ತುಂಬಲಿ ಅಂತ ನಾವು ಆ ಗಂಗಾ ಮಾತಿನ ನಮ್ಮ ಊರು ದೇವರಾದಂಥ ವೀರಾಂಜನೇಯನಲ್ಲಿ ಬೇಡ್ಕೊಳ್ತೇವೆ.